ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಈ ನೇಮಕಾತಿಯನ್ನು ಶುರು ಮಾಡಿದೆ ನೋಡಿ ಮುಖ್ಯವಾಗಿ ಇಲ್ಲಿ ತಿಳಿದುಕೊಳ್ಬೇಕೇನೆಂದರೆ ನೈನ್ತ್ ಮತ್ತು ಟೆಂತ್ ನೈನ್ತು ಮತ್ತು ಟೆಂತು ಪಾಸ್ ಆದಂತಹ ಒಂದು ಪ್ರತಿಯೊಂದು ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಯಾವುದಕ್ಕೆ ಅಂದರೆ ಒಟ್ಟು ನೂರ ನಲವತ್ತೊಂದು ಹುದ್ದೆಗಳಿದೆ ಹಿಂದೆ ನೀವು ಅರ್ಜಿ ಸಲ್ಲಿಸಬೇಕು ಯಾಕಂದರೆ ಇಲ್ಲಿ ನೋಡಿ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಕೊಡ್ತೇನೆ ಡಬ್ಲ್ಯೂ ಸಿ ಡಿ ಕರ್ನಾಟಕ ರೆಕ್ರೂಟ್ಮೆಂಟ್ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಈ ಅಂಗನವಾಡಿ ನೇಮಕಾತಿಗೆ ಅರ್ಜಿಯನ್ನು ಬಿಡುಗಡೆ ಮಾಡಲಾಗಿದೆ ನೆನಪಿಟ್ಕೊಳ್ಳಿ ಈ ಹುದ್ದೆ ವಿವರ ಸ್ಥಳ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವು ಈ ಕೆಳಗೆ ನಾನು ನೀಡಿದ್ದೇನೆ ಓಕೆ ನೋಡಿ ಇಲ್ಲಿ ಸಂಪೂರ್ಣವಾದಂಥ ಇಲ್ಲಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನೇಮಕಾತಿ ನೋಡಿ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದು ಉತ್ತಮ ಅವಕಾಶವಾಗಿದೆ ಯಾಕಂದರೆ ಯಾವುದೇ ರೀತಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಈ ಹುದ್ದೆಯ ವಿವರವನ್ನು ಕೊಟ್ಬಿಡ್ತೇನೆ ನೋಡಿ ಇವಾಗ ಅಂಗನವಾಡಿ ಕಾರ್ಯಕರ್ತೆಯರು ಹದಿನೇಳು ಹುದ್ದೆಗಳಿದ ಮಿನಿ ಅಂಗನವಾಡಿ ಕಾರ್ಯಕರ್ತೆಯವರು ಇದೆ ಅಂಗನವಾಡಿ ಸಹಾಯಕಿಯರು ನೂರ ಹದಿನಾರು ಇದೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಹುದ್ದೆಯ ಸಂಖ್ಯೆ ಒಟ್ಟು ನೂರ ನಲವತ್ತೊಂದು ಹುದ್ದೆಗಳಿದೆ ಉದ್ಯೋಗ ಸ್ಥಳ ಎಲ್ಲಪ್ಪ ಅಂದರೆ ತುಮಕೂರು ಜಿಲ್ಲೆ ವಯೋಮಿತಿ ಕನಿಷ್ಠ ರಿಂದ ಗರಿಷ್ಠ ಮೂವತ್ತೈದು ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ನಿಮಗೆ ಗರಿಷ್ಠ ಮೂವತ್ತೈದು ವರ್ಷ ಇರಬೇಕು ಓಕೆ ಮೂವತ್ತೈದು ವರ್ಷದ ಮೇಲೆ ಇರಬಾರ್ದು ಒಳಗಡೆ ಇದ್ದರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಆಗುತ್ತೆ ಏಕೆ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ನೆನ್ಪಿಟ್ಕೊಳ್ಳಿ ಅಂಗವಿಕಲ ಇದ್ದರೆ ಹತ್ತು ವರ್ಷ ವಯೋಮಿತಿ ಇರುತ್ತೆ ನೆನ್ಪಿಟ್ಕೊಳ್ಬೇಕು ನೋಡಿ ಹಾಗಾದರೆ ವಿದ್ಯಾರ್ಥಿ ಏನು ಬೇಕು ಅಂದರೆ ಈ ಅಂಗನವಾಡಿ ಕಾರ್ಯಕರ್ತೆಯಾಗಬೇಕಂದ್ರೆ ನೀವು ಅಭ್ಯರ್ಥಿಯು ಹ ಟೆಂತ್ ವಿದ್ಯಾರ್ಹತೆ ಹೊಂದಿರಬೇಕು ಟೆಂತ್ ಆಗಿರಬೇಕು ಅಂಗನವಾಡಿ ಸಹಾಯಕಿ ಅಭ್ಯರ್ಥಿಯು ಕನಿಷ್ಠ ನಾಲ್ಕನೇ ಮತ್ತು ಗರಿಷ್ಠ ಒಂಬತ್ತನೇ ತರಗತಿ ವಿದ್ಯಾರ್ಥಿಯನ್ನು ನೀವು ಹೊಂದಿರಲೇಬೇಕಾಗುತ್ತೆ ಆಯ್ಕೆ ವಿಧಾನ ನೋಡಿ ಅಭ್ಯರ್ಥಿಯು ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕ ಮತ್ತು ಬೋನಸ್ ಅಂಕಗಳನ್ನು ಒಳಗೊಂಡಂತೆ ಪಡೆದ ಒಟ್ಟು ಅಂಕಗಳನುಸಾರವಾಗಿ ಕ್ರೋಢೀಕೃತ ಪಟ್ಟಿಯನ್ನು ನಾವು ಸಿದ್ಧಪಡಿಸಿ ಅರ್ಹತೆ ಮತ್ತು ಮೆರಿಟಿಗೆ ಅನುಸಾರವಾಗಿ ಪರಿಶೀಲಿಸಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಇಲ್ಲೇನು ಮಾಡಲಾಗುತ್ತೆ ಆಯ್ಕೆ ಮಾಡಲಾಗುತ್ತೆ ನೆನ್ಪೇಟುಗಳಿಗೆ ಹಾಗಾದರೆ ಅರ್ಜಿ ಸಲ್ಲಿಸುವ ವಿಧಾನ ಏನಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಡಬ್ಲ್ಯೂ ಸಿ ಡಿ ಅಂಗನವಾಡಿ ವೆಬ್ಸೈಟ್ಗೆ ನೀವು ಏನು ಮಾಡಬೇಕು ಭೇಟಿ ನೀಡಬೇಕು ಈ ಸಂಬಂಧಿಸಿದ ಅಧಿಸೂಚನೆ ಹುಡುಕಿ ಇರೋದು ಆನ್ಲೈನ್ ಮೂಲಕ ನೀವು ಅರ್ಜಿ ಅರ್ಜಿಯನ್ನು ಪ್ರಾರಂಭಿಸಬೇಕು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚ ಅಧಿಸೂಚನೆಯನ್ನು ಏನು ಮಾಡಬೇಕು ನೀವು ಪೂರ್ತಿಯಾಗಿ ಓದಬೇಕು ಉದಾಹರಣೆ ನೋಡಿ ಈ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಹೋಗುವಂಥ ಸಮಯದಲ್ಲಿ ಬೇಕಾಗಿರುವಂಥ ದಾಖಲೆಗಳೇನೆಂದರೆ ನಿಮ್ಮ ಒಂದು ಜನನ ಪ್ರಮಾಣ ಪತ್ರವನ್ನು ಇದು ಮಾಡ್ಕೊಳ್ಬೇಕು ನಿಗದಿತ ವಿದ್ಯಾರ್ಥಿಯ ದೃಢೀಕೃತ ಅಂಕಪಟ್ಟಿ ಇದು ಮಾಡ್ಕೊಳ್ಬೇಕು ಅಭ್ಯರ್ಥಿಯು ಅದೇ ಗ್ರಾಮದಲ್ಲಿ ವಾಸ್ತವ್ಯ ಇದ್ದಾನೆ ಎಂಬುದಕ್ಕೆ ತಹಸೀಲ್ದಾರ್ ಉಪತಹಸೀಲ್ದಾರ್ರಿಂದ ಪಡೆದ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಮಾಡಬೇಕು ಮೀಸಲಾತಿ ಅಭ್ಯರ್ಥಿಗಳ ಜಾತಿ ಪ್ರಮಾಣಪತ್ರ ಇತರೆ ದಾಖಲೆಗಳು ಇದ್ದರೆ ಲಗತ್ತಿಸಬಹುದು ನೋಡಿ ಹಾಗಾದರೆ ಅರ್ಜಿ ಶುಲ್ಕ ನೋಡೋಣ ಯಾವುದೇ ಅರ್ಜಿ ಶುಲ್ಕವಿಲ್ಲ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡು ಮುಖ್ಯ ಮಾಹಿತಿ ನೋಡೋಣ ಈ ಹುದ್ದೆಗೆ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ನೆನ್ಪಿಟ್ಕೊಳ್ಬೇಕು ಓಕೆ ಮುಂದಿನ ಒಂದು ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು